इन देहलिया बंद नान्य मुख्यमंत्री बहुत मौन वेन्े ट्वीट इवतू पदत्याग सुट्र सीएं यद्यूरप्पा कोनेगू कूड़ा पदत्यागद सुळिवन्ना कोट्टिद्दारे सीएं बीएस येडियुरप्पा जुलाई 25 के बीजेपी हाईकमांड निंद सूचने बरलिदे हाईकमांड एनु सूचने कोडुत्तो एन इंस्ट्रक्ट माडुत्तो अदन्न नानु माड्तीनि हाईकमांड सूचनेयंते नानु नडेदुकोळ्ळुत्तीनि अंत हेळि बेंगळूरिनल्लि राजीनामे बग्गे सुळिवन्न नीडिद्दारे मान्य मुख्यमंत्रिगळु बीजेपियल्लि 75 वर्ष मीरिदवरिगे यारिगू कूड़ा अधिकार कोट्टिल्ल ಆದರೆ ನನ್ನ ಕೆಲಸವನ್ನ ಮೆಚ್ಚಿ ನನಗೆ ಅಧಿಕಾರವನ್ನ ಕೊಟ್ಟಿದ್ರು ನಾನು ಅದಕ್ಕೆ ಆಭಾರಿ ಆಗಿದ್ದೀನಿ ರಾಷ್ಟ್ರೀಯ ನಾಯಕರು ಕೊಡುವ ಕೆಲಸವನ್ನ ನಾನು ನಿಭಾಯಿಸುತ್ತೀನಿ ನನ್ನ ಉದ್ದೇಶ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತರೋದು ಎಲ್ಲಿವರೆಗೂ ಕೂಡ ನಾನು ಕೆಲಸ ಮಾಡಿದ್ದೀನಿ ಬಿಜೆಪಿ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೋ ಅದರಂತೆ ನಡೆದುಕೊಳ್ಳುತ್ತೀನಿ ಅಂತ ಹೇಳಿದ್ದಾರೆ ಎಸ್ ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸ್ವತಃ ಸಂಸದರಾದಂತ ಬಿವೈ ರಾಘವೇಂದ್ರ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸಾಕಷ್ಟು ವಿಚಾರಗಳು ಕೂಡ ಓಡಾಡ್ತಾ ಇದೆ ರಾಜಕೀಯ ವಲಯದಲ್ಲಿ ಹಾಗೆ ಸಾರ್ವಜನಿಕ ವಲಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ನಿನ್ನೆ ಒಂದು ಮಾತನ್ನ ಹೇಳಿದ್ರಿ ಎಲ್ಲೋ ಒಂದ ಕಡೆ ಮುಖ್ಯಮಂತ್ರಿಗಳು ತಮ್ಮ ಮಕ್ಕಳಿಗೋಸ್ಕರ ಬೇಡಿಕೆಯನ್ನ ಇಟ್ಟಿದ್ದಾರೆ ಹೈಕಮಾಂಡ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನುವಂತ ಮಾತನ್ನ ತಾವು ಕೂಡ ಹೇಳಿದ್ರಿ ಮಾಧ್ಯಮಗಳಿಗೆ ಏನು ಹೇಳ್ತೀರಿ ಸರ್ ಈ ವಿಚಾರವಾಗಿ ನಿನ್ನೆ ನಾನು ಸ್ಪಷ್ಟಪಡಿಸಿದಿನಿ ಒಂದು ಗೌರವಾನಿತ ಮುಖ್ಯಮಂತ್ರಿಗಳು ಕಳೆದ ಒಂದು ತಿಂಗಳು ಕೆಳಗೆ ಇವತ್ತು ನನ್ನನ್ನ ಮುಖ್ಯಮಂತ್ರಿಗಳಾಗಿ ಕೂರಿಸಿರೋ ನನ್ನ ಸಂಘಟನೆ ನನ್ನ ಹೈಕಮಾಂಡ್ ಅದೇ ರೀತಿ ಯಾವತ್ತು ಸಂಘಟನೆ ಅಪೇಕ್ಷೆ ಪಡುತ್ತೆ ನಮ್ಮ ಕೇಂದ್ರದ ನಾಯಕರುಗಳು ಅಪೇಕ್ಷೆ ಪಡ್ತಾರೆ ಅವತ್ತು ಒಬ್ಬ ಕಾರ್ಯಕರ್ತನಾಗಿ ನಾನು ಅವರ ತಲೆ ಪ್ರಕರಣ ನಡೆಕೊಳ್ಳಕ್ಕೆ ಸಿದ್ಧ ಅನ್ನೋ ರೀತಿ ಅಂತ ಹೇಳಿದ್ರು ಅದೇ ರೀತಿ ಗೌರವಂತ ಮುಖ್ಯಮಂತ್ರಿಗಳು ಇವತ್ತು ಕೂಡ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ ಓಕೆ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲೋ ಒಂದ ಕಡೆಗೆ ಮಕ್ಕಳನ್ನ ಏನೋ ಒಂದು ಸ್ಥಾನದಲ್ಲಿ ಕೂರಿಸಬೇಕು ಅನ್ನೋ ಬಗ್ಗೆ ಇದು ಹೇಳಿದ ನಾನು ದೇವಸ್ಥಾನದಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಿದ್ದೀನಿ ನನ್ನ ತಂದೆ ಮನಸ್ಸಲ್ಲಿ ಯಾವತ್ತೂ ಕೂಡ ಅಷ್ಟು ಸಂಕೋಚಿತವಾಗಿ ಮಕ್ಕಳಿಗೋಸ್ಕರ ಜೀವನದಲ್ಲಿ ಯಾವತ್ತೂ ಕೂಡ ರಾಜಕಾರಣವನ್ನು ಮಾಡಿಲ್ಲ ಅವರು ಮುಂದೆ ಕೂಡ ಮಾಡಲ್ಲ ಮಕ್ಕಳ ಸಂದ್ರೆ ಅನೇಕ ಸಾವಿರಾರು ಜನ ಕಾರ್ಯಕರ್ತರನ್ನ ತಂದು ಬೆಳೆಸುವಂತ ಒಂದು ಪ್ರಯತ್ನವನ್ನ ಮಾಡಿದರೆ ಹೊರತು ಇವತ್ತು ನನ್ನ ಮಗನ ಮಂತ್ರಿ ಮಾಡಿ ಇನ್ನೊಂದು ಮಾಡಿ ಅನ್ನೋದು ಎಲ್ಲೂ ಕೂಡ ಎಡಿರುತ್ತನರು ಆ ಮಾತನ್ನ ಎಲ್ಲೂ ಕೂಡ ಇಟ್ಟಿಲ್ಲ ಸ್ಪಷ್ಟನೆ ಉದ್ಭವ ಆಗಲ್ಲ ಸರ್ ಒಂದು ಬಿಜೆಪಿ ಪಕ್ಷದಲ್ಲಿ ನೀವು ಕೂಡ ಒಬ್ಬರು ಸಂಸದರಾಗಿದ್ದೀರಿ ಪಕ್ಷದ ಕಾರ್ಯಕರ್ತರಾಗಿದ್ದವರು ಸಂಸದರಾಗಿದ್ದೀರಿ ಜೊತೆಗೆ ಒಬ್ಬ ಮಗನಾಗಿಯೂ ಕೂಡ ಹೇಳೋದಾಯಿತು ಅಂತಂದ್ರೆ ಇವತ್ತಿನ ಈ ಒಂದು ಈಗ ರಾಜೀನಾಮೆ ವಿಚಾರ ಇರಬಹುದು ಅಥವಾ ಎಲ್ಲೋ ಒಂದು ಕಡೆ ಒಬ್ಬ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಮುಖ್ಯಮಂತ್ರಿಯ ಮೇಲೆ ಒಂದಷ್ಟು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಾಗ ಏನು ಹೇಳ್ತೀರಿ ಸರ್ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಇವತ್ತು ಆಡಳಿತವನ್ನು ಮಾಡಿದ್ದಾರೆ ಆ ರೀತಿ ಅಂತ ಪ್ರಸಂಗ ಗೌರವಂತ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ಬಂದಿಲ್ಲ ಅದಕ್ಕೂ ಅಥವಾ ಇವತ್ತಿನ ಒಂದು ಸಂದರ್ಭಕ್ಕೂ ಭ್ರಷ್ಟಾಚಾರದ ಹೋಲಿಕೆ ತಪ್ಪಾಗುತ್ತೆ ಅದು ಆತರ ಯಾವುದು ಕೂಡ ಪ್ರಸಂಗಗಳು ಬಂದಿಲ್ಲ ಓಕೆ ಸರ್ ಇನ್ನು ಸ್ವಪಕ್ಷದಲ್ಲಿ ಇದ್ದವರೇ ಒಂದಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಸಹಜ ರಾಜಕಾರಣದಲ್ಲಿ ಎಲ್ಲೂ ನನ್ನ ಚಿಂತನೆ ತಕ್ಕಂಗೆ ಇರಬೇಕು ಅಂತ ನಾವು ಕೂಡ ಅಪೇಕ್ಷೆ ಪಡಕಲ್ಲ ಮತ್ತೆ ಈ ರಾಜಕಾರಣದಲ್ಲಿ ಎರಡು ಮುಖಗಳು ಕೂಡ ಇರುತ್ತೆ ಹಾಗಾಗಿ ಇದೆಲ್ಲ ಎಲ್ಲದೂ ಕೂಡ ತೆಗೆದುಕೊಂಡಂತ ಪ್ರಯತ್ನವನ್ನ ಗೌರವಂತ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಜೀವನದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಸರ್ ಒಟ್ಟಾರೆಯಾಗಿ ಆಡಳಿತವನ್ನು ಕೂಡ ಕೊಟ್ಟಿದ್ದಾರೆ ಓಕೆ ಈಗ ನಡೆಯತಾ ಇರುವಂತ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಮ್ಮ ಅಭಿಪ್ರಾಯ ಸಂಸದನಾಗಿ ಜೊತೆಗೆ ಮಗನಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ ಯಾವುದೇ ಒಬ್ಬ ವ್ಯಕ್ತಿಗೆ ಕಾರ್ಯಕರ್ತರಿಗೆ ಸ್ವಾಭಿಮಾನನು ತುಂಬಾ ಮುಖ್ಯ ಆಗುತ್ತೆ ಮತ್ತೆ ಸಹಜವಾಗಿ ಇವತ್ತು ಹಿಂದೆ ಅವರಿಗೆ ಸವಾಲುಗಳು ಬಂದಾಗ ಆ ಒಂದು ಮುಖನೂ ಯಡಿಯೂರಪ್ಪನವರು ನೋಡಿದೀವಿ ಇವತ್ತು ಕೂಡ ಸಂಘಟನೆ ಎಲ್ಲದೂ ಯಡಿಯೂರಪ್ಪನವರು ಕೂಡ ಕೊಟ್ಟಿದೆ ಅವರಿಗೆ ತೃಪ್ತಿ ಇದೆ ಅವರಿಗೆ ಹೈಕಮಾಂಡ್ ಯಾವತ್ತು ಏನು ಅಪೇಕ್ಷೆ ಪಡ್ತದೆ ಅದಕ್ಕೆ ನಾನು ಗೌರವ ಕೊಡ್ತೀನಿ ಅಂತ ಅವರು ಅಪೇಕ್ಷೆ ಪಟ್ಟಿದ್ದಾರೆ ಅವರು ನೋಡೋಣ ನಾಳೆ 2 ವರ್ಷ ತುಂಬತಾ ಇದೆ ಸರ್ಕಾರಕ್ಕೆ ಈಗ ಏನು ನಮ್ಮ ಗೌರವಂತ ಮುಖ್ಯಮಂತ್ರಿಗಳದ್ದು ಘನ ಸರ್ಕಾರದ್ದು ಕಾನ್ಸಂಟ್ರೇಷನ್ ಏನಿದ್ರು ಕೂಡ ಈ 2 ವರ್ಷ ಮಾಡಿದಂತ
ಸಾಧನೆ ಜನರಿಗೆ ಮುಟ್ಟುವಂತ ದಿಕ್ಕಿನಲ್ಲಿ ನಾಳೆ ಸೋಮವಾರದಿಂದ ಕಾರ್ಯಕ್ರಮಗಳು ಶುರುವಾಗ್ತಾ ಇದೆ ಅದಾದ್ಮೇಲೆ ಏನು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳೋದು ಅದಕ್ಕೆ ಗೌರವಿಸೋದು सहजवाद प्रश्ने सपोज ऐन मुख्यमंत्री राजीन पक्ष नडे ऐन कार्यकर्ता शिकारीपुर पुरसभा सदस्य पक्ष मूर् बारी संसद सदस्यन एमएलए इवत क्षेत्र सेवे अवकाश ना राष्ट्रीय पक्ष भारतीय जनता पक्ष अवकाश मे ಹಾಗಾಗಿ ನಾನು ಆಗಲಿ ಉಪಾಧ್ಯಕ್ಷ ಅಂತ ವಿಜೇಂದ್ರ ಆಗಲಿ ಗೌರಂತ ಯಡಿಯೂರಪ್ಪನವರು ಇನ್ನು ಅವರ ಹಿರೇತನ ಅವರ ಮಾರ್ಗದರ್ಶನದಲ್ಲಿ ಇನ್ನು ಸಂಘಟನೆ ಕೆಲಸವನ್ನ ನಾವೆಲ್ಲ ಸೇರಿ ಮಾಡ್ತೀವಿ ಸರ್ ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಇಡೀ ನಾಡಿನ ಜನತೆಗೆ ಅಪಾರವಾದಂತ ಗೌರವ ಇದೆ ಅವರ ವರ್ಚಸ್ಸಿನ ಬಗ್ಗೆ ಇರಬಹುದು ಅಥವಾ ಕೆಲಸದ ಬಗ್ಗೆ ಇರಬಹುದು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಪಕ್ಷದಲ್ಲಿ ಇರುವಂತವರು ಅಥವಾ ಬೇರೆ ಬೇರೆ ಈ ಸಾರ್ವಜನಿಕ ವಲಯದಲ್ಲಿ ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರ ಆಡಳಿತದಲ್ಲಿ ವಿಜೇಂದ್ರ ಅವರ ಹಸ್ತಕ್ಷೇಪದಿಂದನೇ ಯಡಿಯೂರಪ್ಪನವರಿಗೆ ಇಂತ ಒಂದು ಸ್ಥಿತಿ ಬಂತು ಅನ್ನುವಂತ ಮಾತಿದೆ 100ಕ್ಕೆ 100 ತಪ್ಪು ಇದು ವಿಜೇಂದ್ರ ಅವರು ಒಬ್ಬ ಹಿಂದೆ ವರ್ಣಾ ಕ್ಷೇತ್ರದಲ್ಲಿ ಜನರ ಅಪೇಕ್ಷೆ ಇತ್ತು ಅದಾದ್ಮೇಲೆ ಪಕ್ಷ ಉಪಾಧ್ಯಕ್ಷರಾಗಿ ಮಾಡ್ತು ಇವತ್ತು ವಿಜೇಂದ್ರ ಅವರು ಪಕ್ಷದ ಉಪಾಧ್ಯಕ್ಷರಾಗಿ ಮತ್ತೆ ಸರ್ಕಾರಕ್ಕೆ ಅವತ್ತು ಯಡಿಯೂರಪ್ಪನವರು ನಮ್ಮ ತಂದೆ ಮುಖ್ಯಮಂತ್ರಿ ಇದ್ದಾರೆ ಅನ್ನೋದು ಒಂದು ಬಿಟ್ರೆ ಒಬ್ಬರು ಮುಖ್ಯಮಂತ್ರಿಗಳಾಗಿ ಸಂಘಟನೆಗೂ ಮತ್ತೆ ಸರ್ಕಾರಕ್ಕೂ ಒಂದು ಸೇತುವೆಗೆ ಕೆಲಸವನ್ನ ಮಾಡಿರೋದು ಬಿಟ್ರೆ ಆ ತರ ಒಂದು ಕಪ್ಪುಚುಕ್ಕೆಯನ್ನು ಕೂಡ ವಿಜೇಂದ್ರ ಅವರು ತಪ್ಪು ಯಾವುದು ಕೂಡ ಮಾಡಿಲ್ಲ ಮಾಡೋದು ಇಲ್ಲ ಓಕೆ ಯೆಸ್ ಸರ್ ಒಟ್ಟಾರೆಗೆ ಏನು ರಿಯಾಕ್ಟ್ ಮಾಡ್ತೀರಿ ಸರ್ ಒಟ್ಟಾರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಕಡೆಯ ಮಾತು ಏನು ಹೇಳ್ತೀರಿ ಒಟ್ಟಾರೆ ಇಷ್ಟೇ ಅಪ್ಪ ನಾವೆಲ್ಲ ಕಾರ್ಯಕರ್ತರಾಗಿ ಇವತ್ತು ರಾಷ್ಟ್ರ ರಾಜ್ಯ ಅನೇಕ ಸವಾಲುಗಳು ನಮ್ಮ ಪಕ್ಷಕ್ಕೆ ಇರಬಹುದು ಸಮಾಜಕ್ಕೆ ಇರಬಹುದು ಸವಾಲುಗಳಿದೆ ಇದನ್ನು ಕಾರ್ಯಕರ್ತರಾಗಿ ನಾವೆಲ್ಲ ಒಟ್ಟಾಗಿ ಸೇರಿ ಈ ಸಂಕಷ್ಟ ಸಂದರ್ಭದಲ್ಲಿ ಇದು ಯಾವುದು ವಿಚಾರಗಳನ್ನು ದೊಡ್ಡದು ಮಾಡಿದ ರೀತಿಯಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಈ ಸಂದರ್ಭದಲ್ಲಿ ಇದನ್ನ ಸ್ವೀಕಾರವನ್ನ ಮಾಡಿ ಬಂದದನ್ನ ಎದುರಿಸಿ ಬರಂದದಿಂದ ಶಕ್ತಿ ತುಂಬುವಂತ ಕೆಲಸವನ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡಬೇಕಾದ್ರು ಹಾಗೆ ತಾಯಿ ಮಗನ ಒಂದು ಸಂಬಂಧ ಇರುತ್ತೆ ಆ ರೀತಿಯಲ್ಲಿ ಮಗನಾಗಿ ನಮ್ಮ ಎಲ್ಲರದ್ದು ಮಗನ ಸ್ಥಾನದಲ್ಲಿ ಇದ್ದು ನಮ್ಮ ಎಲ್ಲರದ್ದು ಕೂಡ ಕುಟುಂಬದ ಕರ್ತವ್ಯ ಇದೆ ಎಲ್ಲದೂ ಕೂಡ ಕೊಟ್ಟಿದ್ರೆ ನಾವು ಅಷ್ಟೇ ಮುಂದೆ ನಡೆಸಿಕೊಂಡು ಹೋಗ್ತೀವಿ ಎಸ್ ಸರ್ 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 ಕಡೆಯ ಪ್ರಶ್ನೆ ಒಂದು ಕುತೂಹಲದ ಪ್ರಶ್ನೆ ಕಡೆಯ ಪ್ರಶ್ನೆ ಇಷ್ಟೇ ಏನಿಲ್ಲ ಇನ್ನು ಮುಖ್ಯಮಂತ್ರಿಗಳ ಕುಟುಂಬದ ಭ್ರಷ್ಟಾಚಾರದ ಸುದ್ದಿಗಳನ್ನು ಪವರ್ ಟಿವಿ ನಿರಂತರವಾಗಿ ಪ್ರಸಾರ ಮಾಡ್ತಾ ಬಂದಿತ್ತು ಸಾಕ್ಷಿ ಸಮೇತ ಒಬ್ಬ ಸಂಸದರಾಗಿ ಹೇಳೋದಾದ್ರೆ ಈ ವಿಚಾರದ ಬಗ್ಗೆ ಏನು ಹೇಳ್ತೀರಿ ಆ ರೀತಿ ಅಂತ ಯಾವುದೇ ಘಟನೆಗಳು ಊಹಾಪೋಹಗಳನ್ನು ಮಾಡಿಕೊಂಡು ನಮ್ಮ ಪವರ್ ಟಿವಿಲಿ ಇರಬಹುದು ಅಥವಾ ಯಾವುದೇ ಟಿವಿಲಿ ಬಂದಿರಬಹುದು ಯಾವುದು ಕೂಡ ಸತ್ಯಾಸತ್ಯತೆ ಯಾವುದು ಕೂಡ ಅದರಲ್ಲಿಲ್ಲ ಸತ್ಯಾಸತ್ಯತೆ ಸರ್ ಕೇಳಿಸಲಿಲ್ಲ ಹಾ ಸತ್ಯಾಸತ್ಯತೆ ಯಾವುದು ಕೂಡ ಈ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಅದೇ ಯಾವುದು ಕೂಡ ನಿಜ ಅಲ್ಲ ಅಕ್ಷರಶಃ 100ಕ್ಕೆ 100 ಸುಳ್ಳು ಮಾತು ಎಸ್ ಸರ್ ರೈಟ್ ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ಧನ್ಯವಾದ ಎಸ್ ಹೈಕಮಾಂಡ್ ನಾಯಕರು ಅಪೇಕ್ಷೆ ಪಟ್ರೆ ರಾಜೀನಾಮೆ ನೀಡುತ್ತಾರೆ ಮಕ್ಕಳಿಗೋಸ್ಕರ ಸಿಎಂ ಯಾವತ್ತೂ ಕೂಡ ರಾಜಕೀಯ ಮಾಡಿಲ್ಲ ಅನ್ನುವಂತ ಮಾತನ್ನ ಬಿವೈ ರಾಘವೇಂದ್ರ ಹೇಳ್ತಾ ಇದ್ರು ಪವರ್ ಟಿವಿಗೆ ಸಿಎಂ ಪುತ್ರ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯವನ್ನ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ನನ್ನ ತಂದೆಯವರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಯಡಿಯೂರಪ್ಪನವರು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಮಾನ್ಯ ಸಂಸದರು ಹೇಳ್ತಾ ಇದ್ರು ಹೈಕಮಾಂಡ್ ನಾಯಕರ ಸೂಚನೆಗೆ ಸಿಎಂ ಬಿಎಸ್ವೈ ಬದ್ಧರಾಗಿದ್ದಾರೆ ಪವರ್ ಟಿವಿಗೆ ಸಿಎಂ ಪುತ್ರ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಅಪೇಕ್ಷೆ ಪಟ್ರೆ ರಾಜೀನಾಮೆಯನ್ನ ಖಂಡಿತವಾಗ್ಲೂ ನೀಡುತ್ತಾರೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಟ್ಟಿದ್ದಾರೆ ಜೊತೆಗೆ ಮಕ್ಕಳಿಗೋಸ್ಕರ ಸಿಎಂ ಯಾವತ್ತೂ ಕೂಡ ರಾಜಕೀಯ ಮಾಡಿಲ್ಲ ಪವರ್ ಟಿವಿಗೆ ಸಿಎಂ ಪುತ್ರ ಬಿವೈ ರಾಘವೇಂದ್ರ ಸಂಸದರು ಕೂಡ ಹೌದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯ ಮಾಡಿದ್ದಾರೆ ಲಕ್ಷಾಂತರ ಮಂದಿ ಕಾರ್ಯಕರ್ತರನ್ನ ಬೆಳೆಸಿಕೊಂಡು ಬಂದಿದ್ದಾರೆ ಯಾವುದೇ ಭ್ರಷ್ಟಾಚಾರದಲ್ಲೂ ಕೂಡ ನಮ್ಮ ಕುಟುಂಬ ತೊಡಗಿಸಿಕೊಂಡಿಲ್ಲ ಅದು ಸತ್ಯಕ್ಕೆ ದೂರವಾದಂತ ಮಾತು ಅನ್ನುವಂತ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳ ಪುತ್ರ ಬಿವೈ ರಾಘವೇಂದ್ರ ಹೇಳಿದ್ದಾರೆ